ಸಾಯಿ ಸಚ್ಚರಿತ್ರೆ 20ನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ ಸೇವಕೆಯಿಂದ ಸಮಸ್ಯೆ ಪರಿಹಾರ ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬರು ಸೇವಕೆಯಿಂದ ದಾಸಗಣು ಮಹಾರಾಜ ಅವರ ಸಮಸ್ಯೆಗೆ ಹೇಗೆ ಪರಿಹರಿಸಲ್ಪಟ್ಟಿತು ಎಂಬುದನ್ನು ಹೇಮಾಡಪಂತರು ವಿವರಿಸುತ್ತಾರೆ ಶಿರಡಿಯ ಸಾಯಿದೇವರು ಮೊದಲು ನಿರಾಕಾರರಾಗಿದ್ದರು ಭಕ್ತರಿಗೋಸುಗ ಆಕಾರವನ್ನು ತಾಳಿದರು ಮಾಯೆಯ ಸಹಾಯದಿಂದ ಈ ಪ್ರಪಂಚ ಎಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗುಲಿಯಲ್ಲಿ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಊದಿಯನ್ನು ಕೊಡುತ್ತಿದ್ದರು ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಊದಿಯನ್ನು ಪಡೆಯುತ್ತಿದ್ದರು ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇರಲಿಲ್ಲ ಅವರು ಭಕ್ತರನ್ನು ಕುರಿತು ಓ ಬಾಪು ಊಟಕ್ಕೆ ಹೋಗು ಅಣ್ಣ ನೀನು ಮನೆಗೆ ಹೋಗು ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸುತ್ತಿದ್ದರು ಈಶಾವಾಸ ಉಪನಿಷತ್ ದಾಸಗಣೂರವರು ಈಶಾವಾಸೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಪಡೆಯಲು ತೊಡಗಿದರು ಮುಂದುವರಿಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ ಈಶಾವಾಸೋಪನಿಷತ್ತನ್ನು ಮಂತ್ರೋಪನಿಷತ್ ಎಂದು ಕೂಡ ಕರೆಯಬಹುದು ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳಲ್ಲಿಯೂ ಅಡಗಿವೆ ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದುದು ಈಶಾವಾಸೋಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳನ್ನು ಇನ್ನುಳಿದ ಉಪನಿಷತ್ತುಗಳು ಉದಾಹರಣೆಗಾಗಿ ಹೇಳುವುದಾದರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಈಶಾವಾಸೋಪನಿಷತ್ತಿನ ಟೀಕಾ ವ್ಯಾಖ್ಯಾನವೆಂದು ಪಂಡಿತ ಸಂತವಳೇಕರ್ ಅವರು ಹೇಳಿರುತ್ತಾರೆ ಪ್ರೊಫೆಸರ್ ರಾನಡೆ ಅವರ ಪ್ರಕಾರ ಈಶಾವಾಸೋಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ ಅದರಲ್ಲಿರುವ 18 ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆಯು ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲವಾಗಿ ನಿಂತಿರಬಲ್ಲ ಆಶ್ಚರ್ಯ ಯೋಗಿಯ ವರ್ಣನೆಯು ಕರ್ಮಯೋಗ ತತ್ವವು ಕೊನೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಬಂಧವು ಪ್ರತಿಪಾದಿತವಾಗಿದೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವನ್ನು ಏಕೀಕರಣಕ್ಕೆ ಅತ್ಯವಶ್ಯಕವಾದುದು ಎಂಬುದೇ ಈ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ ಬೇರೆ ವಿಧದಲ್ಲಿ ಹೇಳುವುದಾದರೆ ಈಶಾವಾಸೋಪನಿಷತ್ತಿನ ಶ್ಲೋಕಗಳು ನೀತಿಯ ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತನ್ನು ದೇಸಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂದು ನಾವು ಊಹಿಸಬಹುದು ದಾಸಗಣವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು ಆದರೂ ಅವರಿಗೆ ತೃಪ್ತಿ ಆಗಲಿಲ್ಲ ಈ ರೀತಿ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗದೆ ಅವು ಹಾಗೆಯೇ ಉಳಿದುಕೊಂಡಿದ್ದು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿದ್ದವು ಗುರುವಿನಿಂದಲೇ ಪರಿಹಾರ ಸಾಧ್ಯ ಈಶಾವಾಸೋಪನಿಷತ್ತು ಎಲ್ಲ ವೇದಗಳ ಆಗರವಾಗಿದೆ ಆತ್ಮಜ್ಞಾನದ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರಾಗಿ ಮಾಡುವ ಆಯುಧ ಆದುದರಿಂದ ಯಾರು ಆತ್ಮಜ್ಞಾನವನ್ನು ಪಡೆಯುವರೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗಣ್ಣು ಯೋಚಿಸಿದರು ಯಾರಿಂದಲೂ ಪರಿಹಾರವಾಗದಂತ ಅನುಮಾನವನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬೇಕೆಂದು ಶಿರಡಿಗೆ ಬಂದು ಈಶಾವಾಸೋಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ಚಿಂತಿಸಬೇಡ ಅದರಲ್ಲಿ ಏನಿದೆ ವಿಲೇಪಾರಿಯಲೆಯಲ್ಲಿರುವ ಕಾಕಾ ಅವರ ಮನೆಯ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ ಹೋಗು ಎಂದರು ಆಗ ಅಲ್ಲಿದ್ದವರೆಲ್ಲರಿಗೂ ಬಾಬಾ ಹಾಸ್ಯ ಮಾಡುತ್ತಿರಬಹುದು ನಿರಕ್ಷರರಾದ ಸೇವಕಿಯಿಂದ ಹೇಗೆ ಸಂಶಯ ಪರಿಹಾರವಾಗಿತ್ತು ಎಂದು ಅನುಮಾನ ಪಟ್ಟರು ಆದರೆ ದಾಸ್ಗಣು ಅವರು ಬಾಬಾ ಅವರು ನುಡಿದದ್ದು ನಿಜವಾಗಿಯೇ ಇರಬೇಕೆಂದುಕೊಂಡು ಶಿರಡಿಯಿಂದ ಹೊರಟರು ಕಾಕಾ ಅವರ ಸೇವಕಿ ನಂತರ ದಾಸ್ಗಣು ಬಾಬಾ ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರಡಿಯಿಂದ ವಿಲೇಪಾರ್ಲೆಯಲ್ಲಿಯ ಕಾಕಾ ಸಾಹೇಬ್ ದೀಕ್ಷಿತರ ಮನೆಗೆ ಬಂದು ತಂಗಿದರು ಮಾರನೇ ದಿನ ದಾಸಗಣೂರವರು ಮಲಗಿದಾಗ ನಸುಕಿನಲ್ಲಿ ಅವರು ಪೂಜೆ ಮಾಡುತ್ತಿರುವಾಗ ಎಂದು ಕೆಲವರು ಹೇಳಿದ್ದಾರೆ ಒಬ್ಬ ಹುಡುಗಿ ಇಂಪಾಗಿ ಹಾಡು ಕೇಳಿತು ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಜರ ಎಷ್ಟು ಹೊಳೆಯುತ್ತಿದೆ ಎಂಬುದೇ ಆ ಹಾಡಿನ ಭಾವಾರ್ಥ ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗೆ ಬಂದು ನೋಡಲು ಸೇವಕ ನಾಮ್ಯಾನ ತಂಗಿ ಹಾಡುತ್ತಿರುವುದನ್ನು ಕಂಡರು
ಕಾಕ ಅವರ ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನು ಉಟ್ಟುಕೊಂಡು ಪಾತ್ರೆ ತೊಳೆಯುತ್ತಾ ಹಾಡುತ್ತಿದ್ದಳು. ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗಣ್ಣು ಮರುದಿನ ರಾವ್ ಬಹದ್ದೂರ್ ಎಂವಿ ಪ್ರಧಾನ್ ಅವರಿಗೆ ಅವರು ತಮಗಾಗಿ ತಂದಿದ್ದ ಎರಡು ಧೋತರುಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದುಕೊಡುವಂತೆ ಹೇಳಿದರು. ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದುಕೊಡ್ತರು. ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನು ಉಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆ ಸೇರಿಕೊಂಡು ಆಟವಾಡಿ ನಲಿಯುತ್ತಿದ್ದಳು. ಮರುದಿನ ಮತ್ತೆ ಅದೇ ಹರಿದ ಸೀರೆಯನ್ನು ಉಟ್ಟುಕೊಂಡು ಕೆಲಸಕ್ಕೆ ಬಂದಳು. ಅಂದು ಅಷ್ಟೇ ಆನಂದದಿಂದ ಇದ್ದಳು. ಆಗ ದಾಸಗಣ್ಣವರು ಅವರ ದಯೆ ಹೊಗಳಿಕೆಗೆ ಮಾರ್ಪಡೆಯಾಯಿತು. ಆ ಬಡ ಹುಡುಗಿಯ ಹರಿದ ಸೀರೆಯನ್ನೇ ಉಟ್ಟಿಕೊಳ್ಳಬೇಕಿತ್ತು. ಅವಳಿಗೆ ಹೊಸ ಸೀರೆ ದೊರೆತರೂ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನು ಏಕೆ ಉಟ್ಟುಕೊಂಡು ಬಂದಳು? ಆದರೂ ಅವಳಲ್ಲಿ ತಿಲ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ, ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತವೆ ಎಂಬುದನ್ನು ದಾಸಗಣ್ಣು ಮನಗಂಡರು. ಈ ಘಟನೆಯನ್ನು ಕೂಲಂಕಷವಾಗಿ ವಿಚಾರಿಸಿದರೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡೆಯಬೇಕು. ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಅವನಿಂದ ದೊರೆಯುವುದೆಲ್ಲವೂ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗಣ್ಣು ಅವರು ಅರಿತರು. ಅದ್ವಿತೀಯ ಬೋಧನೆ. ಈ ಮೇಲ್ಕಂಡ ಘಟನೆಯಿಂದ ಬಾಬಾ ಅವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತದೆ. ಅವರು ಶಿರಡಿಯನ್ನು ಬಿಟ್ಟು ಕದಲದೇ ಇದ್ದರೂ ಕೆಲವರನ್ನು ಮಚ್ಚೀಂದ್ರಗಡಕ್ಕೂ ಕೆಲವರನ್ನು ಕೊಲ್ಹಾಪುರಕ್ಕೂ ಸಾಧನೆಯ ಸಲುವಾಗಿ ಕಳುಹಿಸುತ್ತಿದ್ದರು. ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ, ಕೆಲವರಿಗೆ ಜಾಗೃತಾವಸ್ಥೆಯಲ್ಲಿಯೂ, ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಗಳನ್ನು ಈಡೇರಿಸುತ್ತಿದ್ದರು. ಮೇಲೆ ಹೇಳಿದಂತೆ ದಾಸಗಣ್ಣು ಅವರನ್ನು ಅನುಮಾನ ಪರಿಹಾರಕ್ಕೋಸುಗ ವಿಲೇಪಾರ್ಲೆಯಲ್ಲಿರುವ ಕಾಕಾ ಅವರ ಮನೆ ಕೆಲಸದವರ ಬಳಿಗೆ ಕಳಿಸಿದರು. ಅವರನ್ನು ಅಲ್ಲಿಗೆ ಕಳಿಸುವ ಅವಶ್ಯಕತೆ ಇರಲಿಲ್ಲ. ಬಾಬಾ ಅವರೇ ನೇರವಾಗಿ ಅನುಮಾನ ಪರಿಹರಿಸಬಹುದಾಗಿತ್ತೆಂದು ಕೇಳುವ ಕೆಲವರಿಗೆ ಬಾಬಾ ಅವರ ರೀತಿ ನೀತಿಗಳು ಅತರ್ಕವಾದವುಗಳು. ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವುಗಳಲ್ಲಿಯೂ ಪರಮಾತ್ಮ ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿಯನ್ನು ದಾಸಗಣ್ಣು ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳಬಯಸುತ್ತೇವೆ. ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಾಯವನ್ನು ಮುಗಿಸೋಣ. ನೀತಿ ತತ್ವಗಳ ಬೋಧನೆಯೇ ಈಶಾವಾಶೋಪನಿಷತ್ತಿನ ಮುಖ್ಯ ಭಾವ. ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ. ಉಪನಿಷತ್ತಿನ ಮೊದಲೇ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ ಎಂದು ಹೇಳಲಾಗಿದೆ. ದೇವರು ಸರ್ವವ್ಯಾಪಿ. ಅವನು ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೇ. ಅವನು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು, ಕರ್ಮ ಭ್ರಷ್ಟನಾಗಬಾರದು ಎಂಬುದು ನೀತಿ. ಸುಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ. ಉಪನಿಷತ್ತು ಮುಂದುವರೆದು, ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಬಲ್ಲರೋ ಅಂಥವರು ಬುದ್ಧಿಗೇಡಿತನದಿಂದ ನರಳಾದೀತೆ ಎಂದು ಕೇಳಿದೆ. ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವು ಆಗ ಅಜ್ಞಾನ, ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತದೆ. ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳು ಏನೂ ಮಾಡಲಾರವು. ಶ್ರೀ ಸಾಯಿ ಪ್ರಣಾಮ್. ಇಲ್ಲಿಗೆ 20ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.